Assalamualaikum Muskan. Waalaikum assalam Khatija. ಮುಸ್ಕಾನ್, ನಿನಗೆ ಒಂದು ಕತೆ ಗೊತ್ತಾ? ಏನದು? ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಬೇಕು. ವಾಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಖತೀಜಾ? ಅದರ ಅರ್ಥ ಏನೆಂದರೆ, ನೋಡಿದರೂ ಸುಳ್ಳಾಗಬಹುದು, ಕೇಳಿದರೂ ಸುಳ್ಳಾಗಬಹುದು, ಹಾಗಾಗಿ ಎರಡೆರಡು ಬಾರಿ ಯೋಚಿಸಿ ಮಾಡಬೇಕು. ಕೇಳಿದರೂ ನೋಡಿದರೂ ಸುಳ್ಳಾಗಬಹುದು, ದೆನ್ ಹೌ ವಿ ಕ್ಯಾನ್ ಬಿಲೀವ್? Is it is possible? Yes, it's possible. Come, let's watch in the story. Thank you. Masha. ತಂಗಿ, ಸಾಯಮ್ಮ ಯಾಕೆ ಇವತ್ತು ಬೇಜಾರ್ನಲ್ಲಿ ಇದೆಯಾ? ಅಕ್ಕ, ನನಗೆ ಒಂದು ಕತೆ ಹೇಳ್ತೀಯಾ? ಹಾ, ನಾನು ನಿನಗೆ ಒಂದು ನೀತಿ ಕತೆ ಹೇಳ್ತೀನಿ, ಬಾ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿ ಒಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಒಡತಿ ಗಂಗಮ್ಮ, ತೊಟ್ಟಿಲಲವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು, ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನು ಇನ್ನೂ ಮಲಗಿರಲು, ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಉರಗಿಯೇ ಎಲ್ಲೂ ಹೋಗದಿರು. ಗಂಗೆಯು ಒಳಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸರ ಹರಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದನ್ನು, ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಅರುಷದಲ್ಲಿ, ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವು ಜಿನುಗಿತ್ತು. ಗಂಗೆಯು ನೀರನ್ನು ತರುತ್ತಿರಲು, ಕೈ ಬಳೆ ನಾದವು ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲ್ಲಿ ರಕ್ತದ ಕಲೆ ಇರಲು. ಬೆಚ್ಚುತ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು, ಮುಂಗುಸಿಯನ್ನು ಚಚ್ಚಿದಳು. ಅಳುತ ಒಳಗೆ ಓಡಿದಳು, ತೊಟ್ಟಿಲ ಕಂದನು ನಗುತ್ತಿತ್ತ, ನೆಲದಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಲಿಯಾಗಿ, ದುಡುಕಿದ ಬುದ್ಧಿಗೆ ಬಲಿಯಾಗಿ, ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿ
ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು.